ಸುಕುಮಾರ್ ಶೆಟ್ಟಿಗೆ ಮತ್ತಷ್ಟು ಹೆಚ್ಚಾಯ್ತಾ ಆತಂಕ ಟಿಕೆಟ್ ಕೈ ತಪ್ಪುವ ಭೀತಿಯಲ್ಲಿ ಬೈಂದೂರು ಶಾಸಕ ದೇವರ ಮರೆ ಹೋದ ಸುಕುಮಾರ ಶೆಟ್ಟಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿ ವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಈಗಾಗಲೇ ಹೇಳ್ತಾ ಇದ್ದೀವಿ ಬಿಜೆಪಿಲಿ ಒಂದಷ್ಟು ಗೊಂದಲಗಳು ಬಿಜೆಪಿಲಿ ಯಾವಾಗಲೂ ಚರ್ಚೆ ಮಾಡ್ತಾ ಇರ್ತೀವಿ ಅಲ್ಲಿ ಪಿಯಿಂದ ಸೋದಿರೋ ಎಮ್ ಎಲ್ ಎಗೂ ಟಿಕೆಟ್ ಕೊಡಬಾರ್ದು ಪಿಯಿಂದ ಗೆದ್ದಿರೋ ಎಮ್ ಎಲ್ಗೂ ಟಿಕೆಟ್ ಕೊಡಬಾರ್ದು ವಯಸ್ಸಾದವ್ರಿಗೆ ಟಿಕೆಟ್ ಕೊಡಬಾರ್ದು ಆರೋಪಗಳಿರೋರು ಟಿಕೆಟ್ ಕೊಡಬಾರ್ದು ಟೀಕೆಗಳಿರೋರಿಗೆ ಟಿಕೆಟ್ ಕೊಡಬಾರ್ದು ಪಕ್ಷದ ವಿರುದ್ಧ ಮಾತಾಡೋರಿಗೆ ಟಿಕೆಟ್ ಕೊಡಬಾರ್ದು ಸಂಘ ಪರಿವಾರದ ವಿರುದ್ಧ ಮಾತಾಡೋರಿಗೆ ಟಿಕೆಟ್ ಕೊಡಬಾರ್ದು ಮೋದಿ ವಿರುದ್ಧ ಮಾತಾಡೋ ಟಿಕೆಟ್ ಕೊಡಬಾರ್ದು ಯಾರಿಗೆ ಟಿಕೆಟ್ ಕೊಡಬೇಕೋ ಗೊತ್ತಿಲ್ಲ ಸಾಕಷ್ಟು ಚರ್ಚೆಗಳು ಬಿಜೆಪಿ ಅನ್ಕೊಂಡಷ್ಟು ಸುಲಭ ಅಲ್ಲ ಹೈಕಮಾಂಡ್ ವಿರುದ್ಧ ಡಬಲ್ ಎಂಜಿನ್ ಸರ್ಕಾರ ಆಡಳಿತಕ್ಕೆ ಅಷ್ಟೇ ಎಷ್ಟು ಉಪಯೋಗನೋ ಪಕ್ಷದ ಶಾಸಕರಿಗೆ ಅಷ್ಟೇ ಮುಳುವು ಹೈಕಮಾಂಡ್ ಆದೇಶ ಬರಬೇಕು ಹೈಕಮಾಂಡ್ ಆದೇಶ ಬರಬೇಕು ಅಂತ ಹೇಳ್ತಾರೆ ಹದ್ಮೂರಲ್ಲಿ ಚುನಾವಣೆಗೆ ನಿಂತು ಸೋತರು ಬೈಂದೂರಲ್ಲಿ ಯಾರು ಸುಕುಮಾರ್ ಶೆಟ್ಟಿ ಎರಡ್ ಸಾವಿರದ ಹದಿಮೂರು ಚುನಾವಣೆಯಲ್ಲಿ ಕಾಂಗ್ರೆಸ್ನ ಗೋಪಾಲ್ ಪೂಜಾರಿ ಎಂಬತ್ತೆರಡು ಸಾವಿರದ ಚಿಲ್ಲರೆ ಓಟ್ ತಗೊಂಡ್ರೆ ಬಿಜೆಪಿಯಿಂದ ಸ್ಪರ್ಧಿಸಿದಂತ ಸುಕುಮಾರ್ ಶೆಟ್ಟಿ ಐವತ್ತೊಂದು ಸಾವಿರ ಚಿಲ್ಲರೆ ಓಟ್ ಅಂತ ತಗೊಂಡ್ರು ಪರವಾಗಿಲ್ಲ ಒಂಚೂರು ಹತ್ರಕ್ಕೆ ಬಂದವ್ರೆ ವರ್ಕೌಟ್ ಆಯ್ತದೆ ಹೊಸ ಮುಖ ನೋಡೋಣ ಕ್ಷೇತ್ರದ ಒಂದಷ್ಟು ಕೆಲಸ ಮಾಡ್ತಾವ್ರೆ ಅಂತ ಎರಡು ಸಾವಿರದ ಹದಿನೆಂಟರಷ್ಟು ಸುಕುಮಾರ್ ಶೆಟ್ಟಿ ಅವರಿಗೆ ಟಿಕೆಟ್ ಕೊಟ್ಟರು ಭರ್ಜರಿ ಗೆಲುವು ಜನ ಬದಲಾವಣೆ ಬಯಸೋರು ಕಾಂಗ್ರೆಸ್ ಬೇಡ ಅಂದ್ಬಿಟ್ಟು ಗೋಪಾಲ್ ಪೂಜಾರಿನ ಎಪ್ಪತ್ತೊಂದು ಸಾವಿರ ಓಟ್ ಅಷ್ಟೇ ತಗೊಂಡಿದ್ದು ಸುಕುಮಾರ್ ಅವರು ತೊಂಬತ್ತಾರು ಸಾವಿರದ ಇಪ್ಪತ್ತೊಂಬತ್ತು ಓಟನ್ನು ತೆಗೆದುಕೊಂಡ್ರು ಸುಕುಮಾರ್ ಶೆಟ್ಟಿ ಗೆದ್ದ್ರು ಹ್ಯೂಜ್ ವಿಕ್ಟ್ರಿ ಆದರೆ ಸುಕುಮಾರ್ ಶೆಟ್ಟಿಯವರು ಬಾಯಿ ಇಲ್ಲ ಸುಕುಮಾರ್ ಶೆಟ್ಟಿ ತಮಗೆ ಗೊತ್ತು ಗೊತ್ತಿಲ್ಲದೋ ಏನೇನೋ ಮಾಡ್ಬಿ ಮಾತಾಡ್ಬಿಟ್ಟಿರ್ತಾರೆ ಅವರು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಇಲ್ಲ ಅಂತ ಹೇಳಲ್ಲ ಬೈಂದೂರಲ್ಲಿ ಆದರೆ ಜನ ವಿರೋಧ ಇದೆ ಇವ್ರ ಹತ್ರ ಕೂತ್ಕೊಂಡು ಅವ್ರ ಬಗ್ಗೆ ಅವ್ರ ಹತ್ರ ಕೂತ್ಕೊಂಡು ಇವ್ರ ಬಗ್ಗೆ ಅಲ್ಲೆಲ್ಲ ಕೂತ್ಕೊಂಡು ಹೈಕಮಾಂಡ್ ಬಗ್ಗೆ ಹಿಂಗೆಲ್ಲ ಮಾತಾಡ್ತಾರಂತೆ ಅವ್ರ ಮೇಲೆ ಬರ್ತಿರುವಂಥ ಆರೋಪಗಳು ಜನರ ಜೊತೆ ಅಷ್ಟಾಗಿ ಬೆರೆಯಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಸೋತಾಗ ಅವರು ಜನರ ಜೊತೆ ಇದ್ದು ಇಟ್ಕೊಂಡಂಥ ಒಡನಾಟ ಎರಡು ಸಾವಿರದ ಹದಿನೆಂಟರಲ್ಲಿ ಅದ ಮೇಲೆ ಇಲ್ಲ ಹೀಗಾಗಿ ಅವರಿಗೆ ಟಿಕೆಟ್ ಕೊಡಬಾರ್ದು ಅನ್ನೋ ಚರ್ಚೆಗಳು ನಮ್ಮ ಮೂಲಗಳ ಪ್ರಕಾರ ಅವ್ರಿಗೆ ಟಿಕೆಟ್ ಸಿಗಲ್ಲ ಸಾಕಷ್ಟು ಚರ್ಚೆ ನಡೀತಾ ಇದೆ ಸಿಟ್ಟಿಂಗ್ ಎಮ್ ಎಲ್ ಎ ಇದ್ರು ಕೂಡ ಅವ್ರಿಗೆ ಟಿಕೆಟ್ ಸಿಗಲ್ಲ ಹೀಗಾಗಿ ಅವರು ದೇವ್ರ ಮೊರೆ ಹೋಗೋಕ್ಕೆ ಶುರು ಮಾಡಿಬಿಟ್ಟವ್ರೆ ಏನು ಪೂಜೆಗಳ ಮೇಲೆ ಪೂಜೆ ದೇಗುಲ ದರ್ಶನ ಮಾಡೋದೇನೋ ಸಾಕಷ್ಟು ಚರ್ಚೆ ಆಗ್ತಿದೆ ಇತ್ತೀಚಿಗಷ್ಟೇ ಅವರು ಕ್ಷೇತ್ರದಲ್ಲಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಆಶ್ಲೇಷ ಬಲಿಯನ್ನು ಮಾಡಿಸಿದ್ರು ಇದೀಗ ಯಾವ ರೀತಿ ಚರ್ಚೆ ಆಗ್ತಾ ಇದೆ ಅಂದರೆ ಅವರು ಪಾಪ ಅವರು ಅದು ಯಾಕೆ ಮಾಡ್ಸೋರು ಕ್ಷೇತ್ರಕ್ಕೆ ಒಳ್ಳೇದಾಗಲೇನು ಮಾಡ್ಸಿರೋ ತಮಗೆ ಒಳ್ಳೇದಾಗಲೇನು ಮಾಡಿಸಿದ್ರು ಏನು ಜನರನ್ನ ಸೇರಿಸಿದೆ ಸೇರಿಸಿದ್ದು ಅನ್ನ ಸಂತರ್ಪಣೆ ಆಯಿತು ದೊಡ್ಡ ಮಟ್ಟದಲ್ಲಿ ಯಾಕೆಂದರೆ ಮಂಗಳೂರು ಭಾಗದಲ್ಲಿ ಉಡುಪಿ ಭಾಗದಲ್ಲಿ ತುಂಬಾ ನಾಗ ದೇವರಿಗೆ ತುಂಬಾ ಹರಿಸ್ಕೋತಾರೆ ಈಗ ಆಶ್ಲೇಷ ಬಲೆಯನ್ನು ಮಾಡಿದ್ರು ಅದಕ್ಕೋಗಿ ಒಂದು ಇನ್ವಿಟೇಷನ್ ಮಾಡಿ ಕ್ಷೇತ್ರ ತುಂಬ ಹಂಚಿದ್ರು ಅನ್ನ ಸಂತರ್ಪಣೆ ಆಯಿತು ಎಲ್ಲ ಆಯಿತು ಇದು ಹೆಂಗೆ ಶುರು ಆಗ್ಬಿಟ್ಟೈತೆ ಅಂದರೆ ಪಾಸಿಟಿವ್ಗಿಂದು ನೆಗೆಟಿವ್ ಶುರು ಆಗ್ಬಿಟ್ಟೈತೆ ಟಿಕೆಟ್ ಕೈ ತಪ್ಪುತ್ತೆ ಅಂದ್ಬಿಟ್ಟು ಸುಕುಮಾರ್ ಶೆಟ್ಟಿ ದೇವ್ರ ಮೊರೆ ಹೋಗ್ಬಿಟ್ಟವ್ರೆ ಏನು ಪೂಜೆ ಮಾಡ್ಸೋದೆ ಮಾಡಿಸೋದು ಜನರನ್ನು ಸೇರಿಸಿದೆ ಸೇರಿಸಿದ್ದು ಅಂತ ಗೊತ್ತಿಲ್ಲ ಪಕ್ಷ ನಿರ್ಧರಿಸ್ಬೇಕು ಅದನ್ನ ಟಿಕೆಟ್ ಕೊಡ್ತಾರ ಇಲ್ವೋ ಅಂತ ಆದರೆ ಹೆಚ್ಚು ಕಡಿಮೆ ಅವ್ರಿಗೆ ಟಿಕೆಟ್ ಇಲ್ಲ ಹಾಗಾದ್ರೆ ಯಾರು ತುಂಬ ಜನ ಕಾಂಪಿಟೇಟರ್ಸ್ ಇದ್ದಾರೆ ಅಲ್ಲಿ ಟಿ ಬಾಬು ಶೆಟ್ಟಿ ಅವರಿದ್ದಾರೆ ಗೋವಿಂದ್ ಇದ್ದಾರೆ ಕಿರಣ್ ಕೊಡ್ಗಿ ಇದ್ದಾರೆ ಡಾಕ್ಟರ್ ಅತುಲ್ ಕುಮಾರ್ ಇದ್ದಾರೆ ಈಗ ಸಾಕಷ್ಟು ಚರ್ಚೆ ನಡೀತಾ ಇದೆ ಟಿಕೆಟ್ ಬದಲಾಗುತ್ತೆ ಅಂತ ಹೋಟ್ನಲ್ಲಿ ಸುಕುಮಾರ್ ಅವರಂತೂ ದೇವಸ್ಥಾನ ಸುತ್ತವ್ರೆ ದೇವ್ರ ಪೂಜೆ ಮಾಡಿಸ್ತಾವ್ರೆ ಟಿಕೆಟ್ ಆಗಲೇಬೇಕು ಅಂತ ಪಕ್ಷ ಯಾವ ನಿರ್ಧಾರ ತಗೋತಾವೆ ಯಾಕೆಂದರೆ ಎಲೆಕ್ಷನ್ ಕಮಿಷನು ಕರ್ನಾಟಕದಲ್ಲಿ ಯಾವಾಗ ಕೋಡ್ ಆಫ್ ಕಂಡಕ್ಟು ಯಾವಾಗ ವೋಟಿಂಗು ಯಾವಾಗ ರಿಸಲ್ಟ್ ಅಂತ ಡೇಟ್ ಅನೌನ್ಸ್ ಮಾಡಿದ್ರು ಬಿ ಜೆ ಪಿ ಟಿಕೆಟ್ ಅನೌನ್ಸ್ ಮಾಡಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಈಗ ಕೊನೆ ಕ್ಷಣದವರೆಗೂ ಕೂಡ ಸುಕುಮಾರ್ ಶೆಟ್ಟಿಗೂ ಅವ್ರಿಗೂ ಕೂಡ ಕನ್ಫ್ಯೂಷನ್ನೇ ವೀಕ್ಷಕರ ನೀವು ಬೈಂದೂರು ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿ ಆಗಬೇಕು ಅನ್ನೋದನ್ನು ತಿಳಿಸಿ ಧನ್ಯವಾದಗಳು